ಮಾಸದಲ್ಲಿ ನಾವು ಸ್ವಾಗತಿಸುವ ಮೊದಲ ಹಬ್ಬ ನಾಗರ ಪಂಚಮಿ. ಹೆಸರೇ ಸೂಚಿಸುವಂತೆ ಶ್ರಾವಣ ಶುಕ್ಲ ಪಂಚಮಿಯಂದು ಆಚರಣೆ ಮಾಡಲಾಗುತ್ತೆ. ಇದು ಮುಂಬರುವ ಎಲ್ಲಾ ಹಬ್ಬಗಳಿಗೂ ಆದಿಯಾಗಿದೆ. ಮಹಿಳೆಯರು ಉಪವಾಸವನ್ನು ಆಚರಿಸ್ತಾರೆ, ಹೊಸ ಬಟ್ಟೆಗಳನ್ನ ಧರಿಸ್ತಾರೆ, ಆಭರಣಗಳನ್ನ ಧರಿಸ್ತಾರೆ, ತಮ್ಮ ಸಹೋದರನ ಆರೋಗ್ಯ ಮತ್ತು ಯಶಸ್ಸಿಗಾಗಿ ನಾಗದೇವತೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ನಾಗದೋಷ ನಿವಾರಣೆ, ನಾಗನಿಂದ ರಕ್ಷಣೆಗೆ ಪ್ರಾರ್ಥಿಸಿ ಆಚರಿಸುವಂತ ಹಬ್ಬ ಇದು ಅಂತ ನಂಬಲಾಗಿದೆ. ಅಂತೆ ಶಿವಮೊಗ್ಗದಲ್ಲಿ ಸಂಭ್ರಮದಿಂದ ನಾಗರ ಪಂಚಮಿಯನ್ನ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ಭಕ್ತರು ದೇಗುಲಕ್ಕೆ ತೆರಳಿ ನಾಗಪ್ಪನಿಗೆ ಪೂಜೆ ಸಲ್ಲಿಕೆ ಮಾಡಿದ್ರು. ವರ್ಷದ ಮೊದಲ ಹಬ್ಬ ಅಂತಾನೆ ಪರಿಗಣನೆಗೆ ತೆಗೆದುಕೊಳ್ಳುವಂತ ನಾಗರ ಪಂಚಮಿ ಹಬ್ಬ ಬಹಳ ಸಂಭ್ರಮ ಸಡಗರದಿಂದ ಶಿವಮೊಗ್ಗ ನಗರದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಶ್ರಾವಣ ಮಾಸದಲ್ಲಿ ನಾವು ಸ್ವಾಗತಿಸುವ ಮೊದಲ ಹಬ್ಬ ಇದು. ಹೆಸರೇ ಹೇಳೋ ಹಾಗೆ ಶ್ರಾವಣ ಶುಕ್ಲ ಪಂಚಮಿಯ ದಿನ ಈ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ನಾಗಪ್ಪನಿಗೆ ಪೂಜೆ ಸಲ್ಲಿಸಿ ಹಾಲೆರೆದು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗುತ್ತೆ. ಅದೇ ರೀತಿಯಾಗಿ ಈ ವರ್ಷವೂ ಶಿವಮೊಗ್ಗ ನಗರದಾದ್ಯಂತ ಹಬ್ಬದ ಸಂಭ್ರಮ ಮನೆ ಮಾಡಿತು. ಎಲ್ಲಾ ಕಡೆಗಳಲ್ಲಿಯೂ ಮಹಿಳೆಯರು ವಿಶೇಷವಾಗಿ ಉಪವಾಸವನ್ನ ಆಚರಿಸಿ ಹೊಸ ಬಟ್ಟೆಯನ್ನ ತೊಟ್ಟು ಅಲಂಕಾರವನ್ನ ಮಾಡಿಕೊಂಡು ದೇವರಿಗೂ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಾಗಪ್ಪನಿಗೆ ಹಾಲೆರೆದು ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ನಾಗರ ಚೌತಿ ಪಂಚಮಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಎಲ್ಲರಿಗೂ ಕೂಡ ನಾಗರ ಚೌತಿ ಪಂಚಮಿಯ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಹಬ್ಬ ಯಾಕೆ ನಾವು ಆಚರಣೆ ಮಾಡ್ತೀವಿ ಅಂತಂದರೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರು ಅವ್ರಿಗೆ, ಅಣ್ಣ ತಮ್ಮಂದಿರಿಗೆ ಆಯುಷ ಆರೋಗ್ಯ ಐಶ್ವರ್ಯಾದಿಗಳನ್ನ ಕೊಟ್ಟು ಕಾಪಾಡಲಿ ದೇವರು ಅಂತ ಹೇಳಿಬಿಟ್ಟು ಈ ಒಂದು ಹಬ್ಬನ ಆಚರಣೆ ಮಾಡ್ತೀವಿ. ಹಾಗೆ ಅವರಲ್ಲೂ ಕೂಡ ನಾವು ಇರೋ ತನಕನೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಒಂದು ಮೂಲಕ, ಈ ಹಬ್ಬದ ಮೂಲಕ ಅಣ್ಣ ತಮ್ಮಂದ್ರನ್ನು ಕೂಡ ಬೇಡ್ಕೊಳ್ತೀವಿ. ಈಗ ಮನೆಗೆ ಹೋದ್ಮೇಲೆ ಇದು ತೆನೆ ಎರೆದ್ಬಿಟ್ಟು, ಕಲ್ಲಿಗೆ ತೆನೆ ಎರೆದು, ಹುತ್ತಕ್ಕೆ ತೆನೆ ಎರೆದ್ಬಿಟ್ಟು ಮನೆಗೆ ಹೋಗಿ ಅಣ್ಣ ತಮ್ಮಂದ್ರಿಗೆ ಕಣ್ಣು ತೊಳೆದು ಅವ್ರಿಗೆ ಆರತಿ ಮಾಡಿ ಅವ್ರಿಗೆ ಅವ್ರಿಗೂ ಕೂಡ ನಾವು ಶುಭ ಹಾರೈಸ್ತೀವಿ. ಅವರು ಕೂಡ ನಮಗೆ ಏನು ಅವ್ರಿಗೆ ಇಷ್ಟಾರ್ಥಗಳನ್ನು ನಮಗೆ ಕೊಟ್ಟು ಅವರು ಕೂಡ ನಮಗೆ ಒಂದು ಇಷ್ಟ ನಮಗೆ ಒಂದು ಏನಾದರೂ ಒಂದು ಕೊಡುಗೆಯನ್ನು ಕೊಡುವಂಥ ಹಬ್ಬ ಇದು. ಅಣ್ಣ ತಮ್ಮಂದಿರ ಹಬ್ಬ ಅಂತ ಹೇಳಿಬಿಟ್ಟು ಈ ಒಂದು ನಾಗರ ಚೌತಿ ಪಂಚಮಿಯನ್ನು ಆಚರಣೆ ಮಾಡ್ತೀವಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅಷ್ಟೈಶ್ವರ್ಯ ಕೊಟ್ಟು ಆರೋಗ್ಯ ಸಮೃದ್ಧಿನ ಕೊಟ್ಟು ಮಳೆ ಬೆಳೆ ಚೆನ್ನಾಗಾಗಲಿ ಈ ಸತಿ ಅಂತ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇದು ಏನು ವಿಶೇಷ ಅಂದರೆ ಅಣ್ಣ ತಂಗಿಯರ ಹಬ್ಬ ಅಂತ ನಾವು ಆಚರಿಸ್ತೀವಿ. ರಕ್ಷಾಬಂಧನ ದೂರ ಇರೋದ್ರಿಂದ ಇವತ್ತು ಸಹ ನಾವು ರಾಖಿಯನ್ನು ಅಣ್ಣಂದ್ರಿಗೆ ತಮ್ಮಂದಿರಿಗೆ ಕಟ್ತೀವಿ. ಆಮೇಲೆ ಮನೆಗೆ ಹೋದ್ಮೇಲೆ ತೆನೆ ಎರೆದ ಮೇಲೆ ಅಣ್ಣಂದ್ರಿಗೆ ತಮ್ಮಂದಿರಿಗೆ ಕಣ್ಣನ್ನು ತೊಳೆದು ಅವ್ರಿಗೆ ಆರತಿ ಮಾಡೋ ಪದ್ಧತಿ ಇದೆ. ಹಾಗೆ ಅವರು ಸಹ ನಮಗೆ ಏನು ಇಷ್ಟ ಇದೆ ಅದನ್ನು ಕೊಟ್ಟು ವಿಶ್ ಮಾಡ್ತಾರೆ. ತುಂಬ ಖುಷಿಯಾಗತ್ತೆ,
ತುಂಬ ಸಂತೋಷ ಆಗುತ್ತೆ. ಬಂದೋದ್ರೆ ತುಂಬ ಒಳ್ಳೇದಾಗುತ್ತೆ. ನಾಗಪ್ಪ ಆಶೀರ್ವಾದ ನಮಗಿದೆ. ಇಲ್ಲ ಹಣ್ಣುಗಳೆಲ್ಲ ತೊಗೊಂಬಂದು ಹಣ್ಣು, ಕಾಯಿ, ತೆಂಗಿನಕಾಯಿ, ಎಳ್ಳುಂಡೆ ಎಲ್ಲ ತೊಗೊಂಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ನಾಗಪ್ಪನಿಗೆ.